ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸುರಭಿ ಪ್ರಾಪರ್ಟೀಸ್. ಇದು ನೀವು ನೋಡ್ತಿರೋದು ಥಾರ್ ರೋಡ್ ಅಪ್ರೋಚ್. 1 ಎಕರೆ ಸುತ್ತ ಫೆನ್ಸಿಂಗ್ ಮಾಡಿದ್ದಾರೆ, ಒಂದು ಬೋರ್ ಇದೆ, ಒಳ್ಳೆ ವಾಟರ್ ಇದೆ. ಆಮೇಲೆ ಸುತ್ತ ಎಲ್ಲ ತೋಟಗಳು ಮತ್ತು ಬೆಳೆ ಹಾಕಿ ಬೆಳೀತಾ ಇದ್ದಾರೆ. ಸೂಪರ್ ಲೊಕೇಶನ್. ಇದು ಬ್ಯಾಂಗ್ಳೂರಿಂದ 170 ಕಿಲೋಮೀಟರ್ ಆಗುತ್ತೆ ಮತ್ತು ಮೈಸೂರಿಂದ 30 ಕಿಲೋಮೀಟರ್ ಆಗುತ್ತೆ. ಒಂದು ಚಿಕ್ಕ ಫಾರ್ಮ್ ಹೌಸ್ ಕೂಡ ಇದೆ. ಆ ಫಾರ್ಮ್ ಹೌಸ್ ಪಕ್ಕದಲ್ಲೇ ಬೋರ್ ಇದೆ, ಎಲ್ಲ ಪೈಪ್ ಲೈನ್ ಮಾಡಿದ್ದಾರೆ. ಇದರಲ್ಲಿ ಈಗ ತೆಂಗಿನ ಸಸಿಗಳು ಹಾಕಿದ್ದಾರೆ, ಸಪ್ಲಿಂಗ್ಸ್ ಹಾಕಿದ್ದಾರೆ, ಫೆನ್ಸಿಂಗ್ ಮಾಡಿದ್ದಾರೆ. ರೋಡ್ ಅಪ್ರೋಚ್, ಥಾರ್ ರೋಡ್ ಅಪ್ರೋಚೆ, ಒಳ್ಳೆ ಲೊಕೇಶನ್ ಮಾತ್ರ. ಸ್ಮಾಲ್ ಬಜೆಟ್ಗೆ, ಸ್ಮಾಲ್ ಇನ್ವೆಸ್ಟ್ಮೆಂಟ್ಗೆ ಸೂಕ್ತವಾಗಿದೆ. ಕೆಂಪು ಮಣ್ಣು ನೋಡಿ, ಲಾಸ್ಟ್ವರೆಗೂ ಹೋಗುತ್ತೆ. ಬೇಲಿ ಇದೆಯಲ್ಲ, ಈಗ ಫೆನ್ಸಿಂಗ್ ಮಾಡಿದಾರಲ್ಲ ಅದೇ ಲಾಸ್ಟ್, ಈ ಕಡೆಯಿಂದ ಬಲ್ಗಡೆಗೆ ತಿರ್ಕೊಳ್ಳುತ್ತೆ. ನೋಡಿ, ಅಕ್ಕಪಕ್ಕ ಎಲ್ಲ ಬೆಳೀತಾ ಇದ್ದಾರೆ. ಲೊಕೇಶನ್ ಮಾತ್ರ ಅದ್ಭುತವಾಗಿದೆ. ಮುಂದ್ಗಡೆ ರೋಡ್ಗೆ ಸೇರಿದಂಗೆ ಒಂದು ದೊಡ್ಡ ಮರ ಇದೆ ನೋಡಿ. ಎದುರುಗಡೆ ಎಲ್ಲ ತೋಟ ಮಾಡಿದ್ದಾರೆ, ಬೆಳೆ ಹಾಕಿ ವ್ಯವಸಾಯ ಮಾಡ್ತಾಯಿದ್ದಾರೆ. ಥಾರ್ ರೋಡು ಜನರಲ್ ಪ್ರಾಪರ್ಟಿ, ಕ್ಲಿಯರ್ ಡಾಕ್ಯುಮೆಂಟ್ಸ್ ಇದೆ. ಆ ಗೇಟ್ ಅವರು ಮಾಮೂಲಿ ಮರದ ಗೇಟ್ ಹಾಕ್ಕೊಂಡಿದ್ದಾರೆ ಅಷ್ಟೇ, ಕೆಂಪು ಮಣ್ಣು. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸುರಭಿ ಪ್ರಾಪರ್ಟೀಸ್. ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇಂತಿ ನಿಮ್ಮ ಸುಬ್ರಹ್ಮಣ್ಯ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನಿಲ್ಲ, ಒಂಚೂರು ಯಾರ ಬಂದಿರು ಹಿಡ್ಸಕ್ಕಾಗಿಲ್ಲ. ಇವತ್ತು ಇಡಕ್ಕಾಗಿಲ್ಲ, ಮಧ್ಯಾಹ್ನ ಮೇಲೆ ಯಾರ ಮಾಡಿ ಇಡಬೇಕು. ಇವತ್ತು ಸ್ವಲ್ಪ ಯಾರ ನಮ್ಮ ಸ್ನೇಹಿತರು ಬಂದ್ಬಿಟ್ರು ಜಮೀನ್ ಬರ್ತಾರೆ. ಇಲ್ಲ ನಮ್ಮದೇ ನೋಡ, ಮಧ್ಯಾಹ್ನ ಮೇಲೆ ಇಡಬೇಕು. ಸರಿ ಬೋದು, ತಿಂಡಿ ತಿಂದ್ರ ಫೆನ್ಸಿಂಗ್ ಇದೆ. ಅಣ್ಣ ಅದ್ಯಾಕ, ಅದೇನದು? ಅದು ಬರೀ ಸೆತ್ತೆ ಬೆಳಕಂಡ್ರದಲ್ಲಿ ಹಳ್ಳಗಿಲ್ಲ ಇದೆಯಾ? ಕೊಲ್ಯ ಭತ್ತ. ಅದಕ್ಕೆ ಗೊತ್ತಾಯ್ತು, ಇರೋ ವಿಚಾರ ಹೇಳ್ಬೇಕು. ಸರಿ ಸರಿ, ಅದಕ್ಕೆ ಅದು ನೋಡಿದ್ರೆ ಗೊತ್ತಾಯ್ತಲ್ಲ. ಇಲ್ಲಿ ಬಿಡಿ, ಏನೆಲ್ಲ ಕ್ಲೀನ್ ಮಾಡ್ಕೊಂಡು ಒಂದ್ ಕಡೆ ತಳ್ಬಿಟ್ರೆ ಏನ್ ತಂಟಿಲ್ಲ.